ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತಲೂ ಕೂಡ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಭ್ರಮರ ಈಗ ತಾನೇ ಎದ್ದಳು, ಎದ್ದಾಳು ಅಂತಂದರೂ ಕೂಡ ನಾಟಕ ಮಾಡ್ತಾ ಇದ್ದಾಳೆ. ನಾನು ಮಲ್ಕೋತೀನಿ ಬಿಡೆ, ನಾನು ಮಲ್ಕೋತೀನಿ ಬಿಡೆ ಅಂತ ಹೇಳ್ತಾ ಇದ್ಳು. ನಾನು ಅದಕ್ಕೆ ಸುಮ್ಮನೆ ಕಾಡಿಸ್ತಾ ಇದ್ದೀನಿ, ಎದ್ದಾಳು, ಟೈಮ್ ಆಯಿತು, ಸ್ನಾನ ಮಾಡುವಂತೆ ಅಂತ ಹೇಳಿ ಅವಳು ಅಳ್ತಾ ಇದ್ದಾಳೆ. ನಾನು ಮಲ್ಕೊಳ್ಳೋದಕ್ಕೆ ಬಿಡಲ್ಲಲ್ಲ, ನೀನು ಏನಕ್ಕೆ ಕಾಟ ಕೊಡ್ತಿದ್ದೀಯಾ ಅಂತ ಹೇಳಿ. ಬೆಳಗ್ಗೆ ಬೆಳಗ್ಗೆ ಅವ್ನು ಕಾಡ್ಸೋದಂದ್ರೆ ನಂಗೆ ತುಂಬ ಇಷ್ಟ, ಹಾಗಾಗಿ ಅವ್ನು ಕಾಡಿಸ್ತಾ ಕೂತಿದ್ದೀನಿ. ಈ ದಿಂಬುಗಳು ನೋಡ್ತಾ ಇದ್ದೀರಲ್ವ, ಇದು ಅಮ್ಮ ಕೈಯಲ್ಲೇ ಹೊಲ್ದಿರೋಂಥ ದಿಂಬು ಇವೆಲ್ಲ. ಅಂದರೆ ನಾವು ವೇಸ್ಟ್ ಬಟ್ಟೆ ಅಂತ, ಇವಾಗ ನಮಗೆ ಆಗದೇ ಇರೋಂಥ ಡ್ರೆಸ್ಸಸ್ ಆಗಿರ್ಬೋದು, ಮಕ್ಕಳು ಬಟ್ಟೆಗಳಾಗಿರ್ಬೋದು, ಬಿಸಾಡೋದಕ್ಕಿಂತ ಈ ರೀತಿ ದಿಂಬುಗಳನ್ನ ಮಾಡ್ತಾರೆ. ಮೇಲುಗಡೆ ಎಲ್ಲ ಸೀರೆ ಕವರ್ ಹಾಕಿದ್ದಾರೆ, ಮತ್ತು ಅದರೊಳಗಡೆ ಎಲ್ಲ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ನೀಟಾಗಿಟ್ಟು ಕೈಯಲ್ಲೇ ಈ ರೀತಿ ಹೊಲಿಗೆ ಹಾಕಿ ಏನಂತಾರೆ ದಿಂಬನ್ನ ರೆಡಿ ಮಾಡಿದ್ದಾರೆ. ಯಾವಾಗಲೂ ಅಷ್ಟೇ ಇದೇ ರೀತಿಯೇ ನಾವು ಮಾಡ್ಕೊಳ್ಳೋದು. ಮತ್ತು ಇದೇನಾದರೂ ಜಾಸ್ತಿ ಕೊಳೆ ಆಗಿದೆ, ಫುಲ್ಲು ಎನರ್ಜಿಡ್ ಆಗಿದೆ ಅಂತಂದರೆ ಮೇಲುಗಡೆ ಕವರೆಲ್ಲ ಕ್ಲೀನ್ ಮಾಡ್ಕೋತೀವಿ. ಆದರೂ ಇನ್ನೂ ನಮಗೆ ಸರಿ ಹೋಗಿಲ್ಲ ಅಂದರೆ ಇದನ್ನು ಬಿಸಾಕ್ಬಿಟ್ಟು ಮತ್ತೆ ಹೊಸದಾಗಿ ಮಾಡ್ಕೋತೀವಿ. ತುಂಬ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ, ನಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು. ಇದರಲ್ಲಿ ನಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತಲ್ವಾ, ಹಾಗಾಗಿ ಹಾಗೆ. ಮತ್ತು ವೇಸ್ಟ್ ಬಟ್ಟೆ ಅಂತ ಬಿಸಾಡೋದಕ್ಕಿಂತ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಇದರಲ್ಲೇ ನಾವು ಮ್ಯಾಟ್ ಅವೆಲ್ಲ ಕೂಡ ಹಾಕ್ಕೋಬೋದು ವೇಸ್ಟ್ ಬಟ್ಟೆಯಿಂದ. ಅದು ಯಾವ ರೀತಿ ಅಂತಲೂ ಕೂಡ ಹೇಳ್ತೀನಿ. ಇವಾಗ ನನ್ನ ಮಗನಿಗೆ ಟೆಸ್ಟ್ ಇದೆ, ಹಾಗಾಗಿ ಅವನು ರೆಡಿ ಆಗ್ತಾ ಇದ್ದಾನೆ. ಇದು ಲಾಸ್ಟ್ ಡೇ ಅವನದು ಟೆಸ್ಟ್ ಇರೋದು. ಇವತ್ತೊಂದಿನ ಟೆಸ್ಟ್ ಬರೆದು ಬಂದ ಅಂದರೆ ಮುಗೀತು, ನಾಳೆಯಿಂದ ಫುಲ್ ಫ್ರೀ ಅಂತಲೇ ಹೇಳ್ಬೋದು. ಅವನಿಗಂತೂ ಯಾವಾಗಪ್ಪ ಟೆಸ್ಟ್ ಮುಗಿಯುತ್ತೆ ಅನ್ನೋ ಥರ ಆಗ್ತಾ ಇದೆ. ಎಲ್ಲ ಮಕ್ಕಳಿಗೂ ಅಷ್ಟೇ ಅಲ್ವಾ, ಟೆಸ್ಟು ಎಕ್ಸಾಮ್ ಅಂದ್ರೇ ಒಂಥರ ಬೋರು, ಮತ್ತು ಅದೇನೋ ಕಟ್ ಆಗ್ದಂಗೆ ಆಗಿರುತ್ತೆ. ಅವರೆಲ್ಲೂ ಆಟಾಡೋದಕ್ಕೂ ಬಿಡೋದಿಲ್ಲ, ನಾವಾಗಲಿ ಮತ್ತು ಅವರು ಕೂಡ ಓದೋದಕ್ಕೂ ಕೂಡ ಆಗಲ್ಲ. ಓದ್ಕೋಬೇಕು ಓದ್ಕೋಬೇಕು, ಎನಿ ಟೈಮ್ ಓದ್ಕೊತಾನೇ ಇರಬೇಕಲ್ವಾ ಎಕ್ಸಾಮ್ ಟೈಮಲ್ಲಿ ಅನ್ನೋದೊಂದು. ತುಂಬಾ ಮೈಂಡ್ ಒಂಥರ ಅವ್ರಿಗೆ ಬಿಸಿ ಅನ್ನೋದಾಗ್ಬಿಟ್ಟಿರುತ್ತೆ. ಇವಾಗ ಅವನಿಗೂ ಅದೇ ರೀತಿ ಆಗ್ತಾ ಇದೆ. ಅವನಿಗಂತೂ ಯಾವಾಗಪ್ಪ ಎಕ್ಸಾಮ್ ಮುಗಿಯುತ್ತೆ, ಟೆಸ್ಟ್ಗಳು ಮುಗಿಯುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದಾನೆ. ಮತ್ತು ಇದು ನನ್ನ ಮಗಳು ಊಟ ಮಾಡ್ತಾ ಕೂತಿದ್ದಾಳೆ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಅವರು ಇವತ್ತು ಕೆಲಸಕ್ಕೆ ಹೋಗಿಲ್ಲ, ಮನೆಯಲ್ಲೇ ಮಲ್ಕೊಂಡಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಬಂದು ಮಾತ್ರೆ ತೊಗೊಂಡು ಮಲ್ಕೊಂಡಿದ್ದಾರೆ. ತುಂಬ ಸುಸ್ತು ಅಂತ ಹೇಳ್ತಾ ಇದ್ದರು, ಜ್ವರ ಬೇರೆ ಬಂದಿತ್ತು, ಅದಕ್ಕೋಸ್ಕರ ಮಲ್ಕೊಂಡಿದ್ರು. ಮತ್ತು ನನ್ನ ಮಗಳಿಗೆ ಇಲ್ಲಿ ಊಟಕ್ಕೆ ಹಾಕ್ಕೊಟ್ಟಿದ್ದೆ, ಚಪಾತಿ ಮಾಡಿದ್ದೆ, ಹಂಗಾಗಿ ಚಪಾತಿ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದಾಳೆ. ಅವಳು ಪಲ್ಯ ತಿನ್ನೋದಿಲ್ಲ, ಅವಳು ಸ್ವಲ್ಪ ಸಾಂಬಾರಿದ್ದರೆ ಸಾಂಬಾರಲ್ಲಿ ಎತ್ಕೊಂಡು ತಿಂತಾಳೆ. ಸ್ವಲ್ಪ ಅವಳಿಗೂ ಕೂಡ ರೂಢಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಅವಳಿಗೆ ಊಟಕ್ಕೆ ಕೊಟ್ಬಿಡ್ತೀನಿ. ನಾನು ತಿನ್ಸಾಕೋದಕ್ಕೆ ಹೋಗಲ್ಲ, ಯಾಕಂದರೆ ನೆಕ್ಸ್ಟ್ ಒಂದು ಇವಾಗ 5 ಮಂತ್ಸ್ ಇಲ್ಲ 6 ಮಂತ್ಸ್ ಬಿಟ್ಟು ಮತ್ತು ಅವಳನ್ನೂ ಕೂಡ ಸ್ಕೂಲಿಗೆ ಜಾಯಿನ್ ಮಾಡಬೇಕು. ಆವಾಗ ನಾವೆಲ್ಲ ಹೋಗಿಬಿಟ್ಟು ತಿನ್ಸೋದಕ್ಕಾಗಲ್ವಲ್ಲ. ಕೆಲವೊಂದು ಸ್ಕೂಲಲ್ಲಿ ಅಲೋ ಇರುತ್ತೆ, ಹೋಗಿ ತಿನ್ನಿಸ್ಬೋದು. ಕೆಲವೊಂದು ಸ್ಕೂಲಲ್ಲಿ ಅಲೋ ಇರೋದಿಲ್ಲ, ನೀವು ಬರಬೇಡಿ ಪೇರೆಂಟ್ಸ್ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಆ ಜೈನ ಸೇರಿಸಿದಂಥ ಸ್ಕೂಲು ಅಲೋ ಇಲ್ಲ, ಅವರೇ ತಿನ್ನಬೇಕು. ಹಾಗಾಗಿ ನಾನು ಇವಾಗಲಿಂದನೇ ಅವಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅವಳು ಅಷ್ಟೇ, ಇವಾಗ ಸ್ವಲ್ಪ ರೂಢಿಯಾಗಿದೆ. ಏನಾದರೂ ನಾನೇ ತಿನ್ನಿಸ್ತೀನಿ ಅಂದರೆ ಬೇಡ ಬಿಡಮ್ಮ ನಾನೇ ತಿಂತೀನಿ ಅಂತ ಹೇಳ್ತಾಳೆ. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ತಿನ್ನೋದಕ್ಕೆ ಹಿಂಜರಿತಾರೆ, ಬೇಡ ನೀನೇ ತಿನ್ನಿಸು ಅಂತ. ಆದರೆ ಈಗೀಗ ಅವಳೇ ತಿಂತಾಳೆ. ಅಜ್ಜಯ್ಯನ ಈಗ ಸ್ಕೂಲಿಂದ ಕರ್ಕೊಂಬಂದೆ. ಕರ್ಕೊಂಬಂದಾದಮೇಲೆ ಅವನಿಗೆ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಕಿತ್ತಲೆ ಹಣ್ಣು ಅವೆಲ್ಲ ಇದ್ವು, ಇನ್ನೇನು ಒಂದು ಎರಡು ಇದಾವಲ್ಲ, ಅದರಲ್ಲಿ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಾವು ಏನು ಕಿತ್ತಲೆನಿನ ಸಿಪ್ಪೆನ ಬಿಸಾಕ್ತೀವೋ ಅದನ್ನೇ ನಾವು ನೀಟಾಗಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಇಟ್ಕೊಂಡ್ರೆ ಫೇಸ್ ಪ್ಯಾಕ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಜ್ಯೂಸ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಕಿತ್ತಲೆ ಹಣ್ಣು, ಸಕ್ಕರೆ, ಹಾಲು, ಇದಿಷ್ಟೇ. ನಾರ್ಮಲಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಸಿಂಪಲಾಗಿ ಮಾಡಿಕೊಡ್ಬೋದು. ಇವಾಗಂತೂ ಚಳಿ ಇರೋದ್ರಿಂದ ತಣ್ಣಗಿರೋಂಥದ್ದೇನು ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಬೆಚ್ಚಗಿರೋಂಥ ಹಾಲನ್ನು ಹಾಕ್ತಾ ಇದ್ದೀನಿ. ಇನ್ನು ಬೇಸಿಗೆ ಟೈಮಲ್ಲಾದರೆ ಸ್ವಲ್ಪ ತಣ್ಣಗಿರೋಂಥ ಹಾಲು ಹಾಕ್ಕೋಬೋದು, ಇಲ್ಲಾಂದರೆ ಐಸ್ ಕ್ಯೂಬ್ಸ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಂಡು ನಾವು ಮಾಡ್ಕೋಬೋದು. ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಸೋಸ್ಕೊತಾ ಇದ್ದೀನಿ.
ದೊಡ್ಡದು ಜರಡಿ ಇಲ್ಲ ಸೋಸು ಅಂಥದ್ದು, ಅದಕ್ಕೆ ನಾನು ಟೀ ಕುಡಿ ಅಂದರೆ ಟೀ ಸೋಸು ಅಂತ ಜರಡಿ ಇರುತ್ತಲ್ವ ಅದನ್ನು ತೊಗೊಂಡೆ ನಾನಿಲ್ಲಿ ಸೋಸ್ತಾ ಇದ್ದೀನಿ. ಈ ರೀತಿ ಸೋಸೋದ್ರಿಂದ ಅವ್ರಿಗೂ ಕೂಡ ಕುಡಿಯೋದಕ್ಕೆ ಇಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ. ದೊಡ್ಡದಿದ್ದರೆ ನಮ್ಗೆ ಈಸಿ ಆಗೋದು, ಚಿಕ್ಕದಿರೋದ್ರಿಂದ ಸ್ವಲ್ಪ ಅಂದರೆ ಕಷ್ಟ, ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಸ್ಪೂನು ಹೆಲ್ಪಿಂದ, ಸ್ವಲ್ಪ ಅದನ್ನು ಫಿಲ್ಟರ್ ಮಾಡ್ಕೋಬೇಕು. ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಡೈಲಿ ಒನ್ ಟೈಮ್ ಆದರೂ ಇಲ್ಲಾಂದರೆ ವೀಕಲ್ಲಿ ಒಂದು ಎರಡು ಟೈಮ್ ಆದರೂ ನಾವು ಈ ರೀತಿ ಹಣ್ಣಿನ ಜ್ಯೂಸ್ ಆಗಿರ್ಬೋದು ಹಣ್ಣಾದರೂ ಕೊಟ್ಟರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಅವ್ರು ಯಾವಾಗಲೂ ಕೂಡ ಆರೋಗ್ಯವಾಗಿರ್ತಾರೆ. ಮತ್ತು ತರಕಾರಿನ ಕೊಡೋದಾಗಿರ್ಬೋದು, ಇವಾಗ ಏನು ನಾವು ಜಂಕ್ ಫುಡ್ಸ್ನ ಕೊಡ್ತೀವೋ ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ತರಕಾರಿಗಳನ್ನ ಹಣ್ಣುಗಳನ್ನ ನಮಗೆ ಕೈಗೆಟುಕೋಂಥ ಬೆಲೆಯಲ್ಲಿ ನಮ್ಗೆ ಏನು ಸಿಗುತ್ತೋ ಅದನ್ನಾದರೂ ಕೊಡ್ಬೋದು. ನಿಮಗೆ ಕಾಸ್ಟ್ಲಿ ಇರೋಂಥ ಫ್ರೂಟ್ಸು ಕೂಡ ಸಿಗುತ್ತೆ, ಅದನ್ನಾದರೂ ಕೊಡ್ಬೋದು. ಇಲ್ಲಾಂದ್ರೆ ಸಿಂಪಲಾಗಿ ಇದನ್ನಾದ್ರೂ ಕೊಡ್ಬೋದು. ಇದು ಆಗಲಿಲ್ಲ ಅಂದರೆ ಬಾಳೆಹಣ್ಣು ಆದರೂ ನಾವು ಮಕ್ಕಳಿಗೆ ಡೈಲಿ ಆದರೂ ಇಲ್ಲಾಂದರೆ ವೀಕಲ್ಲಿ ಒನ್ ಟೈಮ್ ಆದರೂ ಇಲ್ಲ ಟೂ ಟೈಮ್ಸ್ ಆದರೂ ಅದನ್ನ ಕೊಡ್ಬೋದು. ಅದರಿಂದ ಮಕ್ಕಳು ಕೂಡ ಆರೋಗ್ಯವಾಗಿರುತ್ತಾರೆ. ಫೈನಲಿ ಜ್ಯೂಸ್ ಕೂಡ ರೆಡಿ ಆಯಿತು. ಭ್ರಮರ ಹಾಲು ಕುಡಿಯೋದಿಲ್ಲ, ಹಾಗಾಗಿ ಈ ರೀತಿ ಕೊಡೋದ್ರಿಂದ ಅವಳಿಗೆ ಹಾಲು ಕೂಡ ಅವಳ ದೇಹಕ್ಕೆ ಸೇರುತ್ತೆ ಮತ್ತು ಫ್ರೂಟ್ ಕೂಡ ಸೇರುತ್ತಲ್ವ, ಹಾಗಾಗಿ ಎರಡೂ ರೆಡಿ ಮಾಡಿದ್ದೀನಿ. ಅವಳಿಗೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಅವಳು ಕುಡಿಯೋದು ಡೌಟು, ಕುಡಿದ್ಲು ಅಂದರೆ ನೆಕ್ಸ್ಟ್ ಟೈಮ್ ಅವಳಿಗೆ ಸ್ವಲ್ಪ ಜಾಸ್ತಿ ಹಾಕಿ ಕೊಡ್ಬೋದು. ಅದಕ್ಕೋಸ್ಕರ ಅವಳಿಗೆ ಫಸ್ಟ್ ಟೈಮ್ ಈ ರೀತಿ ಮನೆಯಲ್ಲೇ ಜ್ಯೂಸ್ ಮಾಡಿಕೊಡ್ತಾ ಇರೋದು. ಮೊದಲಿಗೆಲ್ಲ ಬೇರೆ ಅಂದರೆ ಫ್ರೂಟ್ಸ್ ಎಲ್ಲ ಹಾಗೆ ಕೊಡ್ತಾ ಇದ್ದೆ ಅವಳಿಗೆ. ಆ ಜ್ಯೂಸ್ ಇವತ್ತು ಯಾಕೋ ಅವಳು ಕೂಡ ಕೇಳಿದ್ಲು, ಅದಕ್ಕೋಸ್ಕರ ಇಬ್ಬರಿಗೂ ಕೂಡ ಮಾಡಿಕೊಟ್ಟೆ. ಅವಳಿಗೆ ಏನಂದರೆ ಕುತ್ಕೊಂಡು ಕುಡಿತಾ ಇದ್ಲು, ಅಷ್ಟೊತ್ತಿಗೆ ಅವ್ರ ಪಪ್ಪ ಎದ್ದು ಕುತ್ಕೊಂಡ್ರು, ಅದಕ್ಕೆ ಅವ್ರ ಪಪ್ಪನ ಹತ್ರ ತೊಗೊಂಡು ಓಡೋಗ್ಬಿಟ್ಲು. ಪಪ್ಪ ನೀನು ಕುಡಿ ನೀನು ಕುಡಿ ಅಂತ ಹೇಳಿಬಿಟ್ಟು ತೊಗೊಂಡು ಹೋದ್ಲು. ಅವ್ರ ಪಪ್ಪ ಇಲ್ಲ ನೀನು ಕುಡಿಯಮ್ಮ ಅಂತ ಹೇಳ್ತಾ ಇದ್ದಾರೆ, ಅವಳು ಇಲ್ಲ ನೀನು ಕುಡಿ ಪಪ್ಪ ಸ್ವಲ್ಪನಾದರೂ ಅಂತ ಹೇಳಿ ತೊಗೊಂಡೋಗಿ ಕೊಟ್ಲು. ಅವ್ರಿಗೂ ಕೂಡ ಖುಷಿಯಾಯಿತು. ಮತ್ತು ಭ್ರಮರನ್ನು ಕೂಡ ಫಸ್ಟು ನೀನು ಕುಡಿ ಆಮೇಲೆ ನಾನು ಕುಡಿತೀನಿ ಅಂತ ಹೇಳಿಬಿಟ್ಟು ಕೊಟ್ಲು. ಅವಳು ಯಾವಾಗಲೂ ಅಷ್ಟೇ, ಅವ್ರ ಪಪ್ಪ ಅಂದರೆ ತುಂಬಾ ಇಷ್ಟ. ಹೆಣ್ಮಕ್ಳಿಗೆ ಜಾಸ್ತಿ ತಂದೆ ಅನ್ನೋರು ತುಂಬಾ ಇಷ್ಟ ಆಗ್ತಾರೆ, ತಾಯಿ ಇಷ್ಟ ಆಗ್ತಾರೆ, ಆದರೆ ಜಾಸ್ತಿ ಅಂದರೆ ತಂದೆಗೆ ಜಾಸ್ತಿ ಇಷ್ಟಪಡೋದು. ಹಾಗಾಗಿ ಅವಳು ಜಾಸ್ತಿ ಅವ್ರ ಪಪ್ಪನೇ ಇಷ್ಟಪಡೋದು. ಮತ್ತು ನಾರ್ಮಲಾಗಿ ಗಂಡು ಮಕ್ಕಳಿಗೆ ತಾಯಂದ್ರೆ ಅಂದರೆ ಇಷ್ಟ, ಅವನಿಗೂ ಅಷ್ಟೇ ಸೇಮ್ ಈ ರೀತಿ ನಮ್ಮನೆಯಲ್ಲಿ. ಆದರೆ ಒಂದೊಂದು ಸಲ ಅವ ಇಬ್ಬರಿಗೂ ಏನಂದರೆ ಇಬ್ಬರ ಮೇಲೂ ಜಾಸ್ತಿ ಪ್ರೀತಿ ಬಂದುಬಿಡುತ್ತೆ, ಅವಾಗ ಇಬ್ಬರೂ ಇಷ್ಟ ನಮಗೆ ಇಬ್ಬರೂ ಇಷ್ಟ ಅಂತ ಹೇಳ್ತಿರ್ತಾರೆ ಇಬ್ಬರೂ ಕೂಡ. ಇವಾಗ ಭ್ರಮರ ಮತ್ತು ಅಜಯ್ ಕೂತ್ಕೊಂಡು ಇವಾಗ ಕುಡಿತಾ ಇದ್ದಾರೆ, ಇನ್ನೇನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅವನು ಟ್ಯೂಷನ್ಗೆ ಹೋಗ್ತಾನೆ. ಸ್ಕೂಲಿಂದ ಬರ್ತಾ ಏನು ಮಾಡ್ದೆ ಅಂದರೆ ಇದು ಬಾದಾಮಿ ಕಾಯಿ, ಇದು ಸ್ವಲ್ಪ ಹಣ್ಣಾಗಿದೆ, ಒಳಗಡೆ ಬಾದಾಮಿ ಇರುತ್ತೆ. ಇದು ಅವ್ರ ಸ್ಕೂಲು ಅಂದರೆ ಸರೌಂಡಿಂಗಲ್ಲಿ ಗಿಡಗಳಿದ್ದಾವೆ, ಅಲ್ಲಿ ತೊಗೊಂಬಂದಿದ್ದಾನೆ, ಮೂರು ಕಾಯಿ ತೊಗೊಂಬಂದ. ತೊಗೊಂಬಂದ್ಬಿಟ್ಟು ಇದನ್ನ ಫಸ್ಟು ನಂಗೆ ಇದನ್ನ ಓಪನ್ ಮಾಡಿಕೊಡು ತಿಂತೀನಿ ಅಂತ ಹೇಳಿಬಿಟ್ಟು ಕೂದಿದ್ದಾನೆ. ಹಾಗೂ ಹೀಗೂ ಮಾಡಿ ಏನೇನೋ ಸರ್ಕಸ್ ಮಾಡಿ ಅದನ್ನು ಜಜ್ಜಿ ತೆಗ್ದೆ. ಅದು ನೀಟಾಗಿ ಒಣಗಿದರೆ ಒಳಗಡೆ ಇರೋಂಥ ಬಾದಾಮಿ ಕಾಯಿ ನೀಟಾಗಿ ಬರುತ್ತೆ, ಇಲ್ಲ ಅಂತ ಹೇಳಿದರೆ ಫುಲ್ ಅದು ಜಜ್ಜೋಗ್ಬಿಡುತ್ತೆ, ಅಂದರೆ ಫುಲ್ ಮೆತ್ತಗಾಗ್ಬಿಡುತ್ತೆ. ಹಸಿ ಇದ್ದಾಗ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವನು ತಂದಿದ್ದಾನೆ. ಫುಲ್ ಒಣಗಿರೋಂಥ ಕಾಯಿ ಕೂಡ ಸಿಗುತ್ತೆ, ಆದರೆ ಇವನು ಹಸಿ ಇರೋದನ್ನೇ ತೊಗೊಂಬಂದ. ಅದನ್ನು ಜಜ್ಜೋರಿಗೂ ಕೂಡ ಬಿಡ್ತಾ ಇಲ್ಲ, ಫಸ್ಟ್ ಓಪನ್ ಮಾಡಿಕೊಡು ಫಸ್ಟ್ ಓಪನ್ ಮಾಡಿಕೊಡು ಅಂತ ಹೇಳಿ ಕೇಳ್ತಾ ಇದ್ದರು. ಇಬ್ಬರಿಗೂ ಮತ್ತೆ ಸ್ವಲ್ಪ ಸ್ವಲ್ಪನೇ ಅದನ್ನು ಓಪನ್ ಮಾಡಿಕೊಟ್ಟೆ. ಇನ್ನೊಂದೇನೆಂದರೆ ಇದು ಒಳಗಡೆ ಚಿಕ್ಕದಿರುತ್ತೆ ಬೀಜ, ಆದರೆ ಇದ್ರ ಕಸ ಮಾತ್ರ ಸಖತ್ತಾಗಿ ಬೀಳುತ್ತೆ. ಇವಾಗ ನೋಡಿದ್ರಲ್ವ, ಒಂದು ನಾವು ಓಪನ್ ಮಾಡೋದಕ್ಕೆ ಎಷ್ಟೊಂದೆಲ್ಲ ರಂಪ ಮಾಡಬೇಕು. ಇದನ್ನು ಮಾಡ್ತಾಯಿದ್ರೆ ನನಗೆ ಅನಿಸುತ್ತೆ ಹೋಗಿ ಅಂಗಡೀಲಿ ತಂದು ಕೊಡೋದು ಬೇಕು, ಇದು ಬೇಡವಲ್ಲ ಅಂತ ಹೇಳಿ. ಆದರೂ ಕೂಡ ಮನೇಲಿ ಇರುತ್ತೆ, ಅವ್ರು ತಿನ್ನೋದಿಲ್ಲ, ಇಂಥದಕ್ಕೆ ಇಷ್ಟಪಡ್ತಾರೆ. ಇವಾಗ ಹಸಿ ಇದೆಯಲ್ಲ ನನಗೆ ಇದು ಬೇಕು ಕೊಡು ಕೊಡು ಅಂತ ಹೇಳಿ ಇಬ್ಬರೂ ಕೂಡ ಅದನ್ನು ತಿನ್ನೋದಕ್ಕೆ ಕಿತ್ತಾಡ್ತಾ ಇದ್ದಾರೆ, ನನಗೆ ಬೇಕು ನನಗೆ ಬೇಕು ಅಂತ ನೋಡಿ ಹೇಗೆ ಮಾಡ್ತಿದ್ದಾರೆ. ಇದೇ ರೀತಿ ಮನೇಲಿ ತಿನ್ನಿರಿ ಅಂತ ಹೇಳಿದ್ರೆ ತಿನ್ನೋದಿಲ್ಲ, ನನಗೆ ಬೇಡ ನನಗೆ ಬೇಡ ಅಂತಾರೆ. ಇವಾಗ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಕಿತ್ತಾಡ್ತಿದ್ದಾರೆ. ಏನು ಹೇಳೋದು ಹೇಳಿ ಇವರಿಗೆ, ಇನ್ನೂ ಒಂದು ಎರಡು ಇದೆ ಅದನ್ನು ಕೂಡ ಜಜ್ಜಿ ಕೊಡಬೇಕು. ಮತ್ತು ಇದು ಸಂಜೆ ಟೈಮು, ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಇವತ್ತು ಮಂಡಕ್ಕಿ ಹಾಗೆ ಮಿರ್ಚಿ ಮಾಡ್ತಾ ಇದ್ದೀನಿ. ಮಿರ್ಚಿ ಮಾತ್ರ ಸಖತ್ತಾಗಿ ಬಂದಿದೆ, ಮಾಡ್ತಾ ಇದ್ದರೆ ಎಲ್ಲ ಖಾಲಿ ಆಗ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿ ಬಂದಿದ್ದವು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ, ಇವಾಗ ಬಾಣಲೆಯಲ್ಲಿ ಕೂಡ ಹಾಕಿದ್ದೀನಿ ಮಿರ್ಚಿನ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು.
ಇದ್ರ ಜೊತೆ ಬಿಸಿ ಬಿಸಿಯಾದ ಮಂಡಕ್ಕಿ ಕೂಡ ಮಾಡಿದ್ದೀನಿ. ಸಖತ್ತಾಗಿರುತ್ತೆ. ಇದನ್ನು ಒಂದು 15 ದಿನ ಇಟ್ಟರೂ ಕೂಡ ಏನಾಗೋದಿಲ್ಲ. ಒಂದು ಕವರಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಮಕ್ಕಳು ಕೇಳಿದಾಗೆಲ್ಲ ಕೊಡ್ಬೋದಲ್ವ. ಹಾಗಾಗಿ ಮಂಡಕ್ಕಿ ಕೂಡ ಒಂದು 10 ಲೀಟ್ರಷ್ಟು ತೊಗೊಂಬಂದು ಮಾಡಿಕ್ಕಿದ್ದೀನಿ. ಯಾವಾಗಲೂ ಅಷ್ಟೇ, ಕಡಿಮೆ ಅಂತೂ ಮಾಡೋಲ್ಲ ಮನೇಲಿ, ಮಾತ್ರ ಯಾವಾಗಲೂ ಜಾಸ್ತಿನೇ ಮಾಡಿಟ್ಕೋತೀವಿ. ಮಕ್ಳು ಏನಾದರೂ ಕೇಳಿದ್ರು ಅಂದಾಗ ಅದು ಮಾಡಿಕೊಡೋದಕ್ಕೆ ಅಥವಾ ಸಡನ್ನಾಗಿ ಕೇಳಿದಾಗ ಮಾಡೋದಕ್ಕಾಗಲ್ಲ. ಹಾಗಾಗಿ ಇವಾಗ ಮಿರ್ಚಿ ಕೂಡ ರೆಡಿ ಆಗ್ತಾಯಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಏನಂದರೆ ಇದು ಮಿರ್ಚಿ ಒಳಗಡೆ ಜೀರಿಗೆ ಉಪ್ಪನ್ನು ಕೂಡ ತುಂಬಿ ಇದಕ್ಕೆ ಮಾಡಿರೋದ್ರಿಂದ ಇಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ರೆ ಅದು ಹಾಗೆ ಖಾಲಿ ಆಗ್ತಾ ಹೋಗುತ್ತೆ. ಪ್ಲೇಟಲ್ಲಿರೋದು ಉಳಿಯೋದಿಲ್ಲ, ಒಂದು ಇಲ್ಲ ಎರಡಷ್ಟೇ ಉಳಿಯೋದು, ಜಾಸ್ತಿ ಉಳಿಯೋದಿಲ್ಲ. ಇವಾಗ ಮಿರ್ಚಿ ನೋಡಿ ನಾನು ಯಾವ ರೀತಿ ಹಾಕ್ತೀನಿ ಅಂತಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿ ಕಲಸ್ಕೋಬೇಕು. ಬೋಂಡಾ ಬಜ್ಜಿಗಾದರೆ ಸ್ವಲ್ಪ ತೆಳುವಾಗಿದ್ದರೆ ನಡೆಯುತ್ತೆ, ಆದರೆ ಮಿರ್ಚಿಗೆ ಮಾತ್ರ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲಸ್ಕೊಂಡ್ರೆ ನಮ್ಗೆ ನೀಟಾಗಿ ಬಂದುಬಿಡುತ್ತೆ. ಮತ್ತು ಮಿರ್ಚಿ ನಾವು ತೊಗೊಳೋದು ಅಷ್ಟೇ, ನಾವು ಬೋಂಡಾ ಮಾಡೋದಕ್ಕಂತಲೇ ಮಿರ್ಚಿ ತೊಗೋತೀವಲ್ವ, ಸ್ವಲ್ಪ ದಪ್ಪ ಸೈಜಿಂದು ಆ ಥರ ತೊಗೋಬೇಕು. ತೆಳುವಾಗಿರೋಂಥ ತೊಗೊಂಡ್ರೆ ನಿಮಗೆ ಮಿರ್ಚಿ ಅನ್ನೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇಂಥ ಚಳಿ ದಿನಗಳಲ್ಲಿ ಅಥವಾ ಮಳೆ ಬರ್ತಾ ಇರೋಂಥ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿರೋಂಥ ಮಿರ್ಚಿ ಜೊತೆಗೆ ಒಂದು ಸ್ವಲ್ಪ ಬಿಸಿ ಬಿಸಿಯಾದಂಥ ಟೀ ಮಂಡಕ್ಕಿ ಇದ್ದರೆ ಅದರ ಕಾಂಬಿನೇಷನ್ನೇ ಸೂಪರ್. ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಸ್ವಲ್ಪ ಸ್ಪೈಸಿ ಇರಬೇಕು ಮಂಡಕ್ಕಿ, ಯಾವಾಗಂತಲೂ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಮನೆಯವ್ರಿಗೆ ಮತ್ತು ಅಜ್ಜಯ್ಗೆ ಹಾಕ್ಕೊಡ್ತಾ ಇದ್ದೀನಿ. ಫಸ್ಟು ಅಜ್ಜಯ್ಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂದರೆ ಮಂಡಕ್ಕಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಫಸ್ಟ್ ಅವ್ರಿಗೆ ಮಾಡಿದ ತಕ್ಷಣ ಹಾಕ್ಕೊಡ್ತೀನಿ, ಅದಾದಮೇಲೆ ನಾವು ತಿಂತೀವಿ. ತುಂಬಾ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಯಾರು ಏನು ಅಂದ್ಕೋಬೇಡಿ. ಮನೆಯಲ್ಲಿ ನೀರು ಬೇರೆ ಬಿಟ್ಟಿದ್ದಾನೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇವಾಗ ನಾನು ವಾಯ್ಸ್ ಅವ್ರು ಕೊಟ್ಟು ಇವತ್ತಿನ ವಿಡಿಯೋನ ಇವತ್ತೇ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮನೆಯಲ್ಲಿ ಭ್ರಮರಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನನಗೆ ವಾಯ್ಸ್ ಅವ್ರು ಕೂಡ ಕೊಡೋದಕ್ಕಾಗಲಿಲ್ಲ. ಅವಳನ್ನ ನೋಡ್ಕೊಳೋದ್ರಲ್ಲೇ ಆಯಿತು ಟೈಮು. ಹಾಗಾಗಿ ಇದು ಅವಳು ಹುಷಾರಾಗಿ ಇಲ್ದಿರೋಕ್ಕಿಂತ ಮುಂಚಿನ ವಿಡಿಯೋ. ಇವಾಗ ನಾನು ರೀಸೆಂಟಾಗಿ ಏನಾಗ್ತಿದೆ ಅನ್ನೋದನ್ನು ಹೇಳಿದೆ ಅಷ್ಟೇ. ಹಾಗೆ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಇನ್ನೇನು, ಅದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದರೊಳಗಡೆ ಮಿಕ್ಸ್ ಮಾಡಿ ಇವಾಗ ಈರುಳ್ಳಿ ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ. ಪುಟ್ ಪುಟ್ಟದಾಗಿ ಈರುಳ್ಳಿ ಬಜ್ಜಿ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಊಟದ ಜೊತೆ ಆಗಿರ್ಬೋದು ಅಥವಾ ಹಾಗೆ ಸ್ನ್ಯಾಕ್ಸ್ ಥರ ನಮ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ನಿಮಗೆ ಫುಲ್ ಕ್ರಿಸ್ಪಿ ಬೇಕು ಅಂದರೆ ಹಿಟ್ಟನ್ನ ನಾವು ಸ್ವಲ್ಪ ಕಡಿಮೆನೆ ಹಾಕ್ಕೋಬೇಕು. ಆಮೇಲೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಕ್ರಿಸ್ಪಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಈ ರೀತಿನಾದರೂ ಮಾಡ್ಕೋಬೋದು, ಇಲ್ಲ ಆ ರೀತಿನಾದರೂ ಮಾಡ್ಕೋಬೋದು. ಆದರೆ ಸ್ವಲ್ಪ ಇಟ್ಟು ನೀರಿನಂಶ ಇತ್ತಲ್ಲ ನಾನು ಕಲಸಿರೋಂಥದ್ದು ಬೋಂಡದಿಟ್ಟು, ಹಾಗಾಗಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದಂತ ಹೇಳಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಈ ರೀತಿ ಈರುಳ್ಳಿ ಬಜ್ಜಿನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ಕೊಟ್ಟಿದ್ದಕ್ಕೆ ತುಂಬ ತುಂಬಾ ಥ್ಯಾಂಕ್ಸ್. ಬಾಯ್ ಬಾಯ್.